ನಾನು ಇಡೀ ದೇವಸ್ಥಾನ ಛತ್ರ ಎಲ್ಲ ಕಡೆ ನೋಡಿದೆ, ಎಲ್ಲೂ ಇಲ್ಲ. ಪೊಲೀಸ್ನವ್ರಿಗೆ ಫೋನ್ ಮಾಡಿ ಒಂದು ಕಂಪ್ಲೇಂಟ್ ಕೊಡು, ಹಾಗೆ ಇಲ್ಲಿ ಬರೋದಕ್ಕೂ ಹೇಳು ಈಗಲೇ. ಸರಿ ಅಪ್ಪಾಜಿ, ಈಗಲೇ ಫೋನ್ ಮಾಡ್ತೀನಿ. ನಿಲ್ಸಿ, ಪೊಲೀಸಿಗೆ ಫೋನ್ ಮಾಡಬೇಡಿ. ಯಾಕೆ ಯಾಕೆ ಮಾಡಬಾರ್ದು? ಯಾಕೆ ಅಂದ್ರೆ ನೀವು ಫೋನ್ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗತ್ತೆ. ಅಂದ್ರೆ ಅಂಕಲ್ ಆಂಟಿ ಎಲ್ಲ ವಿಷಯನ ಹೇಳಿದ್ರು. ಇಂಥ ಟೈಮಲ್ಲಿ ನಾನು ಊರಲ್ಲಿ ಇರ್ಬೇಕಾಗಿತ್ತು. ಆ ಗುರುಗುಶ ನಾಯಿಂಗೂ ಒಂದ್ ಗತಿ ಕಾಣಿಸ್ತಿದ್ದೆ. ನಾನು ಹೇಳ, ಗುರು ನಿನ್ನ ದಡ್ಡಿ ಅಂತ ಕರೆಯೋದ್ರಲ್ಲಿ ತಪ್ಪೇನೂ ಇಲ್ಲ ಸುಬ್ಬಿ. ನಿಜವಾಗ್ಲೂ ತಪ್ಪೆಲ್ಲ ನಿಂದೆ. ರೇವತಿ, ಮತ್ತಿನ್ನೇನ್ ಸುಬ್ಬಿ, ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಪೊಲೀಸ್ನವ್ರು ಅವರಿಬ್ರು ಅರೆಸ್ಟ್ ಮಾಡಿ ಸೆಲ್ಲಲ್ಲಿ ಇಟ್ಟಿದ್ರೆ ನೀನೇ ಹೋಗಿ ಬಿಡಿಸ್ದಂತೆ. ಆ ಗುರುನ ಎಲ್ಲ ಆಪತ್ತಿಂದ ನೀನೇ ಹೋಗಿ ಬಿಡಿಸು. ಕೊನೆಗೆ ಅವನು ನಿನ್ ಮೇಲೆ ಆಪದ್ನೆ ಹೊಸಿ ನಿನಗೆ ಮೋಸ ಮಾಡ್ತಾನೆ. ಇಷ್ಟೆಲ್ಲ ಒಳ್ಳೇದ್ ಮಾಡಿ ಹೀಗ್ ನೋವು ಅನ್ಭವಿಸೋ ಬದ್ಲು ಅವ್ರ ಪೊಲೀಸ್ನವ್ರ ಹತ್ರ ಸರಿಯಾಗಿ ಪಾಠ ಕಲ್ಸಿ ಗೆದ್ದೆ ಅನ್ನೋ ಸಮಾಧಾನದಲ್ಲಾದ್ರೂ ಇರ್ಬೋದಿತ್ತು. ರೇವತಿ, ನನ್ ಗೆಲುವಿರೋದು ಅವ್ರಗ್ ಪಾಠ ಕಲ್ಸೋದ್ರಲ್ಲ, ಅವ್ರ ಜೊತೆ ಮತ್ತೆ ಒಂದಾಗ್ ಬಾಳೋದ್ರಲ್ಲಿ. ಸುಬ್ಬಿ, ನಿನಗ್ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಸ್ಟೇಷನ್ಗೆ ಹೋಗ್ ಬಂದ್ರು ನನ್ ಚೆನ್ನಾಗೇನೆ ಮದ್ವೆ ಆಗ್ತೀನಿ ಅಂತ ಹೋದವನವನು. ಅಂತದ್ರಲ್ಲಿ ನಿನಗ್ ಇನ್ನೂ ಅವನ್ ಮೇಲೆ ನಂಬಿಕೆ ಹೋಗಿಲ್ವಾ? ಗೊತ್ತಿಲ್ಲ ರೇವತಿ, ನನ್ ಮಾವ ಅವಳನ್ನ ಮದ್ವೆ ಆಗ್ಲಿಲ್ಲ ಅಂತ ಸಂತೋಷ ಪಡ್ಲು. ಕೈ ಬುಡಿ ಅಂದೆ. ನೋಡು, ನನ್ ಕೋಪ ಬರ್ಸ್ತಾ ಇದ್ಯಾ? ನನ್ ರೆಪ್ಯುಟೇಷನ್ ಎಲ್ಲ ಹಾಳು ಮಾಡ್ತಿದ್ಯಾ ನೀನು? ನನ್ ಜೀವನ ಹಾಳು ಮಾಡ್ತಿದ್ದೀನಿ ಅಂತ ಮಾತ್ರ ನಿಮ್ಗೆ ಅನ್ಸಕ್ಕಿಲ್ಲ ಅಲ್ವಾ? ಈಗಲಾದ್ರೂ ನನ್ ಕೈ ಬುಡಿ, ನನ್ ಪಾಡಿಗೆ ನನ್ನನ್ನ ಬದುಕಕ್ ಬುಡಿ. ಸುಬ್ಬಲಕ್ಷ್ಮಿ, ನನ್ನ ಬುಡಿ ಅಂತೆ. ನನ್ನ ಬುಡಿ. ಏಯ್, ಯಾರೋ ನೀನು? ಅವಾಗಿಂದ ನೋಡ್ತಾ ಇದ್ರೆ ತೊಂದರೆ ಕೊಡ್ತಾ ಇದೀಯಾ? ಏ ಮಿಸ್ಟರ್, ಮರ್ಯಾದೆ ಕೊಟ್ಟು ಮಾತಾಡಿ. ಒಂದ್ ಹೆಣ್ಮಕ್ಳು ಎಳ್ದಳ್ತಿದ್ದಲ್ಲ, ನಿಮ್ಗೆ ಮರ್ಯಾದೆ ಕೊಡ್ಬೇಕಾ?
ನಾಲ್ಕು ಆಗಿದ್ರೆ ಸಿಗುತ್ತೆ ನಿಮ್ಗೆ ಮರ್ಯಾದೆ. ಅಯ್ಯೋ ಅಣ್ಣ ಸಂಸಿ, ಇವರು ಇವರು ನನ್ನ ಗಂಡ, ಏನೋ ಮನೇಲಿ ವಸಿ ಜಗಳ ಅದಕ್ಕೆ. ಏಯ್ ಬರೋ ಹೋಗೋಣ ನೋಡಿ. ಈಗಲಾದ್ರೂ ನನ್ನನ್ನು ನೆಮ್ಮದಿಯಾಗಿರಕ್ಕೆ ಬಿಟ್ಬಿಡಿ. ಮನೇಲೂ ಇರಕ್ಕೆ ಬಿಡಲ್ಲ ಅಂತೀರಾ, ಹೊರಗಡೆನೂ ಇರಕ್ಕೆ ಬಿಡಲ್ಲ ಅಂತೀರಾ. ನೀವು ನಿಮ್ಮ ಜವಾಬ್ದಾರಿನ ಮರ್ತಿರ್ಬೋದು, ಹಂಗಂತ ನಾನು ಮರೆಯೋಕ್ಕಾಗಕ್ಕಿಲ್ಲ. ನನಗೆ ನನ್ನ ಮಗನ ಭವಿಷ್ಯನೇ ಮುಖ್ಯ, ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಮಾಡಲೇಬೇಕು. ಇದನ್ನೆಲ್ಲ ಮಾಡೇ ಮಾಡ್ತೀನಿ, ಇದನ್ನು ತಡೆಯೋಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಬಂದೆ ಇಲ್ಲಿ ಒಂದು ನಿಮಿಷ. ಇದು ನೋಡಿ, ಹಪ್ಪಳ, ಉಪ್ಪಿನಕಾಯಿ, ಮಸಾಲೆ ಪದಾರ್ಥಗಳು ಎಲ್ಲ ನಾನು ಮನೇಲೆ ಮಾಡಿದ್ದು. 25 ರೂಪಾಯಿ 2 ತಗೊಂಡ್ರೆ 40 ಕೊಡ್ತೀನಿ. ತಗೊಳ್ಳಿ, ಬನ್ನಿ ಬನ್ನಿ ಬನ್ನಿ. ಹಾ ಮಾಡ್ತಾ ಇದ್ದೀನಿ. ನೀನಾ? ನಾನೆಲ್ಲೋ ನಿಮ್ಮಮ್ಮ ಅಂತ ಅನ್ಕೊಂಡೆ. ನೋಡು ನಿಮ್ಮಮ್ಮ ಕೊಟ್ಟಿರೋ ಕೆಲಸ. ಗ್ಯಾರಿ ಏನಾಯ್ತು? ಈ ಸುಬ್ಬಲಕ್ಷ್ಮಿ ನನ್ನ ಮರ್ಯಾದೆ ತೆಗಿಬೇಕು ಅಂತಾನೆ ಇದೆಲ್ಲ ಮಾಡ್ತಿದ್ದಾಳೆ. ಹೌದು ಗ್ಯಾರಿ, ನಿಜವಾಗ್ಲೂ ಹೇಳ್ತೀನಿ ಕೇಳು. ಅವಳು ಅದೇ ಇಂಟೆನ್ಷನ್ ಇಟ್ಕೊಂಡೆ ಹೀಗೆಲ್ಲ ಮಾಡ್ತಾ ಇರೋದು. ಈಗೇನಾಯ್ತು, ಅವಳಿಗೆ ಬೈದ್ಯಾ? ಬೈಯದ? ನನ್ ಬೈಯಕ್ ಹೋದ್ರೆ ನನ್ ಬಾಯಿ ಮುಚ್ಚಿ ನನ್ಗೆ ಬೈತಾಳೆ. ನಿನ್ಗೆ ಬೈದ್ಲ? ನೀನ್ ಅವಳ ಹತ್ರ ಬೈಸ್ಕೊಂಡು ಇಲ್ಲಿ ಬಂದು ಹೀಗೆ ಮಾತಾಡ್ತಿದ್ಯಾ? ಕ್ಷಣ ಪ್ಲೀಸ್, ನಾನು ಏನೋ ಅನ್ಕೊಂಡು ಹೋಗಿದ್ದೆ, ಆದ್ರೆ ಸಿಚುವೇಶನ್ ಬೇರೆನೇ ಆಯ್ತು. ಗಂಡ ಹೆಂಡತಿನ ಮನೆಯಿಂದ ಆಚೆ ಹಾಕಿದ್ರೆ ಹೆಂಡತಿ ಏನ್ ತಾನೆ ಮಾಡಕ್ ಆಗುತ್ತೆ ಅಂತ ಸಿಂಪತಿ ತಗೊಳತ್ರ ಮಾತಾಡ್ತಾಳೆ. ಗಂಡನ ಮರ್ಯಾದೆ ಬಗ್ಗೆ ಚಿಂತನೆ ಇಲ್ಲ ಅವಳಿಗೆ. ದಿಸ್ ಇಸ್ ಎಕ್ಸಾಕ್ಟ್ಲಿ ಐ ವಾಸ್ ಟ್ರೈಂಗ್ ಟು ಟೆಲ್ ಯು. ಅದಕ್ಕೆ ನಾನು ಹೇಳಿದ್ದು, ಇಲ್ಲಿರೋದು ಬೇಡ, ಬೇರೆ ಕಡೆ ಹೋಗೋಣ ಅಂತ. ಆದ್ರೂ ನೀನು ಇಲ್ಲೇ ಇರ್ಬೇಕು ಅಂತ ಅಂತ್ಯ. ಈಗ ನೋಡು ಹೇಗಾಯ್ತು, ನಿನ್ ಮಾತೆ ಕೇಳ್ದಿರ ಲೆವೆಲ್ಗೆ ಬೆಳೆದಿದ್ದಾಳೆ. ನನ್ ಮಾತಲ್ಲ, ಅವಳೀಗ ಯಾರ ಮಾತು ಕೇಳಲ್ಲ. ಅವಳ್ದ ಹಪ್ಪಳ ಮತ್ತೆ ಉಪ್ಪಿನಕಾಯಿ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರ್ಬೇಕು, ಅದಕ್ಕೆ ಹೆಚ್ಕೊಂಡ್ಬಿಟ್ಟಿದ್ದಾಳೆ. ದಾರಿಯಲ್ಲಿ ಬರ್ಬೇಕಾದ್ರೆ ಎಲ್ಲರೂ ನಗ್ತಿದ್ರು. ಮತ್ತ್ಯಾಕ್ ಸುಮ್ಕೆ ನನ್ ಮೇಲೆ ಗೆಲ್ತೀನಿ ಅಂತ ಹಾರಾಡ್ತಾ ಇದ್ಯಾ? ಸುಮ್ಕೆ ತಪ್ಪು ಹೋಗೋ. ಹೇ ಯು, ಆಯ್ತು, ಚಾಲೆಂಜ್ ಅಕ್ಸೆಪ್ಟೆಡ್. ಎರಡು ದ್ವಂದ್ವಗಳ ಮಧ್ಯೆ ಸಿಲುಕಿ ಒದ್ದಾಡ್ತಿರೋ ನಿನ್ನ ಮನಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಾಗಿದೆ. ಕಲ್ಪನೆಯಲ್ಲ ಮಾತಾಡೋದು ನಿಮ್ಮ ಮನಸ್ಥಿತಿ ಅನ್ಸುತ್ತೆ. ಅನಿಸಿದ್ದನ್ನ ಹೇಳಿದೀನಿ, ನೀನು ಮನುಷ್ಯಳಲ್ಲ. ಇದನ್ನ ಬೇಕಾದ್ರೆ ನಾನು ನಿರೂಪಿಸ್ತೀನಿ. ಏನ್ ನಡೀತು ಶಾಸ್ತ್ರಿಗಳೇ? ಏನಿಲ್ಲ ಮಯೂರಿ, ಗುರುಗಳು ಆಶೀರ್ವಾದ ಮಾಡಿದ್ರು ಅಷ್ಟೇ. ಆಶೀರ್ವಾದ ಮಾಡಿದಕ್ಕೆ ಮುಕ್ತಲ್ ಭಯ ಯಾಕೆ? ಯಾಕೆ ಭಯ ಅಮೃತ? ನಾನ್ ಹೇಳ್ತೀನಿ, ಅಯ್ಯಪ್ಪ ಮರೆ ಇದೇನಿದು ಆಂಜನೇಯ? ನೀವ್ ನನ್ ಮಾತು ಕೇಳಲ್ಲ ಅಲ್ವಾ? ಸರಿ, ನೀವ್ ಕೆಳಗೆ ಮಲ್ಕೊಳ್ಳಿ, ನಾನು ನಿಮ್ಸೆ ಮಲ್ಕೋತೀನಿ. ಅಯ್ಯಯ್ಯೋ ದ್ಯಾವ್ರೆ, ಡ್ರಾಮಾ ಮಾಡ್ಬೇಡಿ. ಡ್ರಾಮಾನಾ? ನಾನಾ? ಮಾವ ಬೆಳಗ್ಗೆ ನಮ್ಮ ಹತ್ರ ಮಾತಾಡಿದ್ದು ನೀವ್ ಯಾವಾಗಿಂದ ಓದದ್ ಕಲಿತೀರಾ ಅನ್ನೋ ವಿಷಯ ಅಲ್ಲ. ವಾ, ಹೌದಾ? ನಾವಿಬ್ರು ಯಾಕೆ ಒಟ್ಟಿಗೆ ಮಲ್ಕೋತಿಲ್ಲ ಅನ್ನೋ ವಿಷಯ. ಮನ್ಸಿನಿಂದ ಓಡ್ಸೋದ್ ಸುಲಭ ಅಲ್ಲ, ಯಾಕೆಂದ್ರೆ ಅವಳು ಮನೇಲಿದ್ದಾಳೆ. ಆದ್ರೆ ಮನೆಯಿಂದ ಓಡ್ಸೋದು ಸುಲಭ ಅಲ್ವಾ? ಆ ಡುಮ್ಮಿ ಅಪ್ಪನ್ ಸಪೋರ್ಟ್ ಇದೆ ಅಂತ ಮೆರಿತಾ ಇದ್ದಾಳೆ. ಅಪ್ಪನ್ ಮುಂದೆನೆ ಅವಳು ನಾಟಕ ಬಯಲು ಮಾಡಿದ್ರೆ ಈ ಮನೇಲಿ ಜಾಗ ಇರಲ್ಲ ಅಲ್ವಾ? ಅವಳನ್ನ ಮದುವೆ ಆಗಿದ್ದು ದುಡ್ಡಿನ ಆಸೆಗೋಸ್ಕರ ಅಂದೆ ಅಲ್ವಾ? ಆದ್ರೆ ಇದನ್ನೇ ಕನೆಕ್ಟ್ ಮಾಡಿ ಅವಳ ಬಣ್ಣನ ಬಯಲು ಮಾಡೋ ಹಾಗೆ ಏನಾದ್ರು ಪ್ಲಾನ್ ಮಾಡಿದ್ರೆ? ಹಲೋ, ಇವತ್ತಿ ಒಲೆ ಹಾಕ್ಬೇಕೋ ಹಾಕೊಳ್ಳಿಕ್ಕಾಬೇಕೋ? ದೇವ್ರ ಮುಂದೆ ನಿಂತ್ಕೊಂಡು ಏನು ಮಾಡ್ಲಿಕ್ಕತ್ತಿ?
ವಾಟ್ ಕಿಲ್ಲರ್ ಸತ್ತೋದ್ನ? ಅಕ್ಕ ಕಿಲ್ಲರ್ ಸತ್ತೋದ್ನಂತೆ. ಪೂರ್ಣಿಮಾ ಅನ್ನೋರ ಹೆಸರನ್ನ ಪದೇ ಪದೇ ಬರ್ತಿದ್ದಾರೆ. ಇವ್ರನ್ನ ವಿಚಾರಿಸಿದ್ರೆ ಸ್ಮಿತಾ ಅವ್ರ ಬಗ್ಗೆ ಏನಾದ್ರು ಗೊತ್ತಾಗ್ಬೋದಾ? ಹೇಗಿದ್ರು ಇದ್ರಲ್ಲಿ ನಂಬರ್ ಇದೆ, ಒಂದ್ಸತಿ ಟ್ರೈ ಮಾಡೋಣ. ಅಷ್ಟು ದೂರದಿಂದ ನೋಡಿದ್ರೆ ಇಲ್ಲಿ ಬೆಟ್ಟ ಇಲ್ಲೇ ಇದೆ ಅಂತ ಕಾಣಿಸ್ತು. ಇಲ್ಲಿ ಬಂದು ನೋಡಿದ್ರೆ ಇಲ್ಲೇನೋ ಇಲ್ವೇ ಇಲ್ಲ. ನನ್ನ ಪರೀಕ್ಷೆ ಮಾಡ್ತಿದ್ಯ ಶಿವ, ನಾನೇ ನನ್ನ ಮನಸ್ಸಲ್ಲಿ ದೇವಸ್ಥಾನ ಕಟ್ಟು ಪೂಜೆ ಮಾಡ್ತೀನಿ. ಈಗ ದಯವಿಟ್ಟು ನಿನ್ ತ್ರಿಶೂಲರ ಜಾಗನ ತೋರಿಸಿ ನನಗೆ ಆಶೀರ್ವಾದ ಮಾಡು. ಆಯ್ತು ಸ್ವಾಮಿ, ನೀವು ತೋರಿಸೋದಾರಿಲ್ಲ.